ವಂಟಮೂರಿಯಲ್ಲಿ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹಲ್ಲೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯಲ್ಲಿ ಮಹಿಳೆಯ ಆರೋಗ್ಯ ವಿಚಾರಿಸಿದ್ದಾರೆ ವಿಜಯೇಂದ್ರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸದ್ಯ ಹಲ್ಲೆಗೊಳಗಾದಂತ ಮಹಿಳೆ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕುಟುಂಬಸ್ಥರಿಗೆ ಇದೇ ಸಂದರ್ಭದಲ್ಲಿ ಧೈರ್ಯ ತುಂಬಿದ್ದಾರೆ ಅಷ್ಟೇ ಅಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಮುರೆ ನಡೆದಿರ್ತಕ್ಕಂತ ಘಟನೆ ನಾವು ಪ್ರತಿಯೊಬ್ಬರು ಕೂಡ ತಲೆ ತರಿಸ್ಕೊಳ್ಳಬೇಕು ಯಾವುದೇ ಸಮಾಜದ ವ್ಯಕ್ತಿಗಳು ಇರ್ಬೋದು ಆದರೆ ಒಂದು ನಾಗರಿಕ ಸಮಾಜದಲ್ಲಿ ಈ ರೀತಿ ಅಮಾನವೀಯವಾಗಿ ಆ ತಾಯಿಯನ್ನ ಕಟ್ಟಾಕಿ ಗಂಟುಗಟ್ಟಲೆ ಕಟ್ಟಾಕಿ ಈ ರೀತಿ ಘಟನೆ ನಡೆದಿರ್ತಕ್ಕಂಥದ್ದು ಮತ್ತೊಮ್ಮೆ ಇದು ಪುನರಾವರ್ತನೆ ಆಗಬಾರ್ದು ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಗೃಹ ಸಚಿವರಲ್ಲಿ ನಾನು ವಿನಂತನೆ ಮಾಡ್ತೇನೆ ಈ ಘಟನೆಗಳು ಇಡೀ ದೇಶದ ಮುಂದೆ ದೇಶದ ಜನತೆ ಮುಂದೆ ನಾವು ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಡೀತಾ ಇದೆ ಇದು ಮತ್ತೆ ಆಗಬಾರ್ದು ಆ ರೀತಿ ಒಂದು ಸ್ಪಷ್ಟ ಸಂದೇಶವನ್ನು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ನೀಡಬೇಕಾಗ್ತದೆ ತಪ್ಪಿತಸ್ಥರ ವಿರುದ್ಧ ಒಂದು ಕಠಿಣವಾದ ಕ್ರಮವನ್ನು ಕೈಗೊಂಡು ಘಟನೆಗೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳೆಯ ಪರಿಸ್ಥಿತಿ ಏನಿದೆ ಅನ್ನೋದನ್ನ ವಿಚಾರಿಸಿಕೊಂಡ ನಂತರ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಅದಾದ್ಮೇಲೆ ಒಂದು ಸಂದೇಶ ರವಾನೆ ಆಗಬೇಕು ಇಂಥ ಪ್ರಕರಣದಿಂದ ಅನ್ನುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಒತ್ತಾಯಿಸಿದ್ದಾರೆ ಆ ನಿಟ್ಟಿನಲ್ಲಿ ವಿಜಯೇಂದ್ರ ಯಾವ ರೀತಿಯಾದಂಥ ಕ್ರಮ ಆಗಬೇಕು ಈ ಪ್ರಕರಣದಲ್ಲಿ ಅಂತಾದ್ರೆ ಮತ್ತೊಮ್ಮೆ ಈ ರೀತಿಯಾದಂಥ ಕೃತ್ಯಗಳನ್ನ ಎಸಗುವುದಕ್ಕೆ ಮನಸ್ಸಾಗಬಾರದು ಆ ರೀತಿಯಾಗಿ ಕಠಿಣ ಶಿಕ್ಷೆ ಆರೋಪಿಗಳಿಗೆ ಈ ಪ್ರಕರಣದಲ್ಲಿ ಆಗಬೇಕು ಆ ಮೂಲಕ ಇಂಥ ಪ್ರಕರಣಗಳು ಮತ್ತೊಮ್ಮೆ ಮರುಕಳಿಸದ ಹಾಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ದಾರೆ ಜೊತೆಗೆ ಮಹಿಳೆಯ ಆರೋಗ್ಯ ಪರಿಸ್ಥಿತಿ ಏನಿದೆ ಅವರಿಗೇನಾದರೂ ನೆರವು ಬೇಕಾ ಅನ್ನುವಂಥದ್ದೆಲ್ಲವನ್ನು ಕೂಡ ಪರಿಶೀಲಿಸಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅದಾದಮೇಲೆ ಮಾಧ್ಯಮಗಳ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಅವರು ಆಘಾತ ಕಳವಳವನ್ನು ವ್ಯಕ್ತಪಡಿಸಿದರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕ ದ್ವೇಷ ಮತ್ತಿಂದೇನೋ ಇರಬಹುದು ಬಟ್ ಈ ರೀತಿಯಾದಂಥ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸುವಂಥದ್ದು ನಿರೀಕ್ಷಿತವೂ ಇರಲಿಲ್ಲ ಮತ್ತು ಆಘಾತಕಾರಿ ಕೂಡ ಹೌದು ಹೀಗಾಗಿ ಇಂಥ ಪ್ರಕರಣಗಳು ರಿಪೀಟ್ ಆಗಬಾರ್ದು ಅಂದರೆ ಪೊಲೀಸ್ ಇಲಾಖೆ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ ಇಂಥ ಪ್ರಕರಣಗಳು ಮತ್ತೊಮ್ಮೆ ಮರುಕಳಿಸಿದ ಹಾಗೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಒತ್ತಾಯಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ